ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈ ನೋಂದಣಿ ಕಚೇರಿ ಏನಿದೆಲ್ಲ, ಇಲ್ಲೇನಪ್ಪ ಅಂದ್ರೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತೆ ಯಾವ ತರನಾಗಿ ಯಾವ ಹುದ್ದೆಗಳು ಖಾಲಿ ಇವೆ, ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ, ಇದು ವಿಜಯವಾಣಿ ಆರ್ಟಿಕಲ್ ಆಗಿದೆ. ಸೊ ಇಲ್ಲೇನ್ ಹೇಳ್ತಿದ್ರಂದ್ರೆ, 1724 ಹುದ್ದೆಗಳಲ್ಲಿ 733 ಹುದ್ದೆಗಳು ಭರ್ತಿಯಾಗಿಲ್ಲ. ಅಂದ್ರೆ ಒಟ್ಟು 1724 ಹುದ್ದೆಗಳಿದ್ದು ಇನ್ನೂ ಕೂಡ ಏನಪ್ಪ ಅಂದ್ರೆ 733 ಹುದ್ದೆಗಳು ಖಾಲಿ ಇದಾವೆ. ಅಧಿಕಾರಿಗಳಿಗೆ ಏನಾಗ್ತಿದೆ ಅಂದ್ರೆ ಕೆಲಸದ ಒತ್ತಡ ಹೆಚ್ಚಿಗೆ ಆಗಿದೆ. ಸೊ ನೋಡ್ರಿ, ರಾಜ್ಯ ಸರ್ಕಾರದ ಬೊಕ್ಕಸ ತುಂಬಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಮಂಜೂರಾಗಿರುವ ಹುದ್ದೆಗಳ ಪೈಕಿ 60% ಹುದ್ದೆಗಳು ಖಾಲಿ ಉಳಿದಿರುವ ಕಾರಣ ಸಾರ್ವಜನಿಕರಿಗೆ ಸೇವೆ ನೀಡುವಲ್ಲಿ ವ್ಯತ್ಯಾಸವಾಗುವ ಜೊತೆಗೆ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಉಂಟಾಗಿದೆ. ಸೊ ನೋಡ್ರಿ, 60% ಹುದ್ದೆಗಳು ಖಾಲಿ ಇರೋದ್ರಿಂದ ಏನಪ್ಪ ಅಂದ್ರೆ ಅವ್ರಿಗೆ ಕೆಲಸದ ಒತ್ತಡದ ಜೊತೆಗೆ ಏನಪ್ಪ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ. ರಾಜ್ಯದಲ್ಲಿ ಪ್ರಸ್ತುತ 260 ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿದಿನ ಕ್ರಯ, ಕರಾರು, ದಾನ, ವಿಲ್ ಸೇರಿದಂತೆ ಸಾವಿರಾರು ದಾಖಲೆ ಪತ್ರಗಳ ನೋಂದಣಿ ನಡೆಯುತ್ತದೆ. ವರ್ಷದಲ್ಲಿ ಅಂದಾಜು 15 ಲಕ್ಷಕ್ಕೂ ಅಧಿಕ ದಾಖಲೆ ಪತ್ರಗಳ ನೋಂದಣಿ ಮತ್ತು ಪ್ರಕ್ರಿಯೆ ನಡೆಯುತ್ತದೆ ಎಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಸೊ ನೋಡಿ, ಪ್ರತಿದಿನ ಏನಪ್ಪ ಅಂದ್ರೆ ನೋಂದಣಿ ಇಲಾಖೆಗೆ ಕ್ರಯ, ಕರಾರು, ದಾನ, ವಿಲ್ ಮಾಡುವಂತೆ ಬೇರೆ ಬೇರೆ ದಾಖಲೆಗಳು ಬರುತ್ತೆ. ವರ್ಷಕ್ಕೆ ಅಂದಾಜು ಏನಪ್ಪ ಅಂದ್ರೆ ಅವರು 15 ಲಕ್ಷಕ್ಕಿಂತ ಹೆಚ್ಚು ದಾಖಲೆಗಳನ್ನ ಮಾಡ್ಕೋತಾರೆ, ಅಂದ್ರೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋತಾರೆ. 2022-23 ಸಾಲಿನಲ್ಲಿ 15,000 ಕೋಟಿ ರೂಗಿಂತ ಹೆಚ್ಚು ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಸಂಗ್ರಹ ಮಾಡಲಾಗಿತ್ತು. ನೋಡ್ರಿ, 2022-23 ಅಲ್ಲಿ ಏನಪ್ಪ ಅಂದ್ರೆ ಈ ಒಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಏನಪ್ಪ ಅಂದ್ರೆ ಎಷ್ಟು ಶುಲ್ಕವನ್ನು ಸಂಗ್ರಹ ಮಾಡಿದ್ರೆ ಅಂದ್ರೆ 15,000 ಕೋಟಿಗಿಂತ ಹೆಚ್ಚು ಸಂಗ್ರಹವನ್ನ ಮಾಡಲಾಗಿತ್ತು. 2023-24 ಸಾಲಿಗೆ 19,000 ಕೋಟಿ ರೂ ಸಂಗ್ರಹಿಸಲು ಸರ್ಕಾರ ಗುರಿ ನೋಡಿದೆ. ಅಂದ್ರೆ ಅವ್ರಿಗೂ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ, ನೀವು 15,000-19,000 ಕೋಟಿಯನ್ನ ರೀಚ್ ಮಾಡ್ಬೇಕಂತ ಹೇಳಿ. ಇಷ್ಟೆಲ್ಲ ಕಾರ್ಯಭಾರ ನಿರ್ವಹಿಸಲು ಇಲಾಖೆಗೆ 1724 ಹುದ್ದೆಗಳು ಮಂಜೂರಾಗಿದ್ದು ಪ್ರಸ್ತುತ 990 ಅಧಿಕಾರಿಗಳು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಉಳಿದಂತೆ 773 ಹುದ್ದೆಗಳು ಖಾಲಿ ಇವೆ. ಅಂದ್ರೆ ನೋಡ್ರಿ, ಇವನ್ನೆಲ್ಲ ಮಾಡಕ್ಕೆ ಏನಪ್ಪ ಅಂದ್ರೆ ಇಲಾಖೆಗೆ ಒಟ್ಟು ಎಷ್ಟು ಸಿಬ್ಬಂದಿ ಬೇಕಂದ್ರೆ 1724 ಸಿಬ್ಬಂದಿ ಬೇಕಾಗತ್ತೆ. ಆದ್ರೆ ಪ್ರಸ್ತುತವಾಗಿ ನೋಡ್ರಿ, ಕೇವಲ 990 ಅಧಿಕಾರಿಗಳು ಮಾತ್ರ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಇನ್ನುಳಿದಂತೆ ಏನಪ್ಪ ಅಂದ್ರೆ 733 ಹುದ್ದೆಗಳು ಖಾಲಿ ಇವೆ. 20 ವರ್ಷಗಳ ಹಿಂದೆ ಇಲಾಖೆಗೆ ಹುದ್ದೆಗಳ ನಿಯೋಜನೆ ಮಾಡಲಾಗಿತ್ತು, ಇಲ್ಲಿಯವರೆಗೂ ಪುನರ್ವಿಂಗಡಣೆ ನಡೆದಿಲ್ಲ. ಅಂದ್ರೆ ಈ ಒಂದು ಇಲಾಖೆಗೆ ಏನಪ್ಪ ಅಂದ್ರೆ 20 ವರ್ಷಗಳ ಹಿಂದೆನೆ ಹುದ್ದೆಗಳನ್ನು ನಿಯೋಜನೆ ಮಾಡಿತ್ತು, ಅದ್ರ ಪುನರ್ವಿಂಗಡಣೆ ಏನಾಗಬೇಕು, ಮರುವಿಂಗಡಣೆ ಇನ್ನೂ ಕೂಡ ಆಗಿಲ್ಲ. ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡಿಲ್ಲ, ಅಂದ್ರೆ ಅವೇ ಕಂಟಿನ್ಯೂ ಆಗಿದೆ. ಬದಲಾಗಿ ಏನಪ್ಪ ಅಂದ್ರೆ ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡಿಲ್ಲ, ಅಧಿಕಾರಿ ವಿಕೇಂದ್ರೀಕರಣ ಸಹ ಮಾಡಿಲ್ಲ. ಅಂದ್ರೆ ನೋಡ್ರಿ, ವಿಕೇಂದ್ರೀಕರಣ ಏನ್ ಮಾಡ್ಬೇಕಲ್ಲ ಅದನ್ನು ಸಹ ಮಾಡಿಲ್ಲ. ಅಂದ್ರೆ ಕೇವಲ ಒಂದೇ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಬಂದು ಸಣ್ಣ ಪುಟ್ಟ ಸಬ್ ರಿಜಿಸ್ಟರ್ ಆಫೀಸ್ ಏನ್ ಸ್ಥಾಪನೆ ಮಾಡ್ಬೇಕಲ್ಲ ಅದನ್ನು ಕೂಡ ಮಾಡಿಲ್ಲ. 3 ವರ್ಷಗಳ ಹಿಂದೆ ಪ್ರಾದೇಶಿಕ ಸಾರಿಗೆ ಇಲಾಖೆ ಮತ್ತು ಅಬಕಾರಿ ಇಲಾಖೆಯಲ್ಲಿ ಹೊಸ ಹುದ್ದೆ ಮತ್ತು ಅಧಿಕಾರ ವಿಂಗಡಣೆ ಮಾಡಲಾಗಿದೆ. ಅಂದ್ರೆ ಆರ್ಟಿಒ ಮತ್ತೆ ಅಬಕಾರಿ ಇಲಾಖೆ ಏನಿದೆಯಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಅಲ್ಲೇನ್ ಮಾಡಿದಾರೆ ಅಂದ್ರೆ ಅಧಿಕಾರ ವಿಂಗಡಣೆ ಮತ್ತು ಹೊಸ ಹುದ್ದೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಈ ಪ್ರಕ್ರಿಯೆ ಇನ್ನೂ ಕೂಡ ನಡೆದಿಲ್ಲ. ಹೀಗಾಗಿ ಹಳೆಯ ಪದ್ಧತಿಯಂತೆ ಇಲಾಖೆ ಕಾರ್ಯನಿರ್ವಹಿಸುತ್ತಿರುವ ಪರಿಣಾಮ ಕ್ರಾಂತಿಕಾರಿಕ ಯೋಜನೆ ಜಾರಿಗೆ ತಂದಾಗ ಅನುಷ್ಠಾನ ಮಾಡಲು ಸಾಧ್ಯವಾಗುತ್ತಿಲ್ಲ. ಅಂದ್ರೆ ಸರ್ಕಾರದವರು ಏನಾದರೂ ಹೊಸ ಯೋಜನೆಗಳನ್ನ ಜಾರಿಗೆ ತಂದ್ರೆ ಅವುಗಳನ್ನು ಅನುಷ್ಠಾನ ಮಾಡಕ್ಕೆ ಏನಪ್ಪ ಅಂದ್ರೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಇತ್ತೀಚೆಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅಳವಡಿಸಿದ ಕಾವೇರಿ 2.0 ತಂತ್ರಾಂಶ ಅನುಷ್ಠಾನದ ಮೇಲೂ ಇದು ದುಷ್ಪರಿಣಾಮ ಬೀರುತ್ತಿದೆ. ಅಂದ್ರೆ ನೋಡ್ರಿ, ಹೊಸ ಏನ್ ತಂತ್ರಾಂಶ ತಂದಿದ್ದಾರೆ ಕಾವೇರಿ 2.0, ಅದ್ರ ಮೇಲೂ ಕೂಡ ಏನಪ್ಪ ಅಂದ್ರೆ ಇದು ದುಷ್ಪರಿಣಾಮವನ್ನ ಬೀರ್ತಾ ಇದೆ. ಸೊ ನೋಡ್ರಿ, ಜವಾಬ್ದಾರಿ ಯಾರು ವಹಿಸ್ತಾ ಇಲ್ಲ ಅಂದ್ರೆ ಕೇಂದ್ರ ಸ್ಥಾನ ಸಹಾಯಕರ 33 ಹುದ್ದೆಗಳ ಪೈಕಿ 19 ಹುದ್ದೆಗಳು ಖಾಲಿ ಇವೆ. ಕೇಂದ್ರ ಸ್ಥಾನ ಸಹಾಯಕರಲ್ಲಿ ಏನಪ್ಪ ಅಂದ್ರೆ 33 ಪೈಕಿ 19 ಹುದ್ದೆಗಳು ಖಾಲಿ ಇದ್ದು ಅದರಲ್ಲಿ ಇರುವ ಅಧಿಕಾರಿಗಳಿಗೆ ಜವಾಬ್ದಾರಿ ವಹಿಸಿಲ್ಲ. ಅಂದ್ರೆ ಅವರಿಗೆ ಜವಾಬ್ದಾರಿ ಇವರು ಕೊಟ್ಟಿಲ್ಲ. ಈ ಹುದ್ದೆಗಳ ಬರಲು ಹಿರಿಯ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ. ಕರ್ನಾಟಕ ನೋಂದಣಿ ಕಾಯ್ದೆಯಡಿ ಅಧಿಕಾರ ವಹಿಸಿದರೆ ಆದಾಯ ತರುವಲ್ಲಿ ಮತ್ತು ಸೋರಿಕೆ ಆಗುತ್ತಿರುವ ಶುಲ್ಕವನ್ನು ತಡೆಗಟ್ಟುವಲ್ಲಿ ಬಳಸಿಕೊಳ್ಳಬೇಕಾಗಿದೆ. ಅಂದ್ರೆ ಇವರೆಲ್ಲ ಬಂದ್ರೆ ನೋಡ್ರಿ, ಆದಾಯವನ್ನ ಜಾಸ್ತಿ ಮಾಡೋದು ಮತ್ತೆ ಏನ್ ಸೋರಿಕೆ ಆಗ್ತಿದೆಯಲ್ಲ ಅದನ್ನ ತಡೆಗಟ್ಟುವಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಹಾಯ ಮಾಡದಂಗಾಗತ್ತೆ. ಸೊ ನೋಡ್ರಿ, ಕೇಂದ್ರ ಕಚೇರಿಯಲ್ಲಿ ಕೂಡ ಸಮಸ್ಯೆ ಇದೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಧಾನ ಕಚೇರಿಯಲ್ಲಿ ಖಾಲಿ ಹುದ್ದೆಗಳು ಮತ್ತು ಅಧಿಕಾರಿ ವಿಕೇಂದ್ರೀಕರಣ ಆಗಿಲ್ಲ. ಜಿಲ್ಲಾ ನೋಂದನಾಧಿಕಾರಿ ಕಾನೂನು ಸಹಾಯಕ ನೋಂದಣಿ 39 ಹುದ್ದೆಗಳಲ್ಲಿ 10 ಖಾಲಿ, ಕೇಂದ್ರ ಸ್ಥಾನ ಸಹಾಯಕರ 33 ಹುದ್ದೆಗಳಲ್ಲಿ 19 ಖಾಲಿ ಮತ್ತು ನೋಂದಣಿ ಉಪ ಮಹಾ ಪರಿವೀಕ್ಷಕರ ಹುದ್ದೆಗಳ 5 ಹುದ್ದೆಗಳ ಪೈಕಿ 4 ಹುದ್ದೆಗಳು ಖಾಲಿ ಇವೆ.
ಈ ಎಲ್ಲಾ ಹುದ್ದೆಗಳು ಏನಪ್ಪ ಅಂದ್ರೆ 6-7 ವರ್ಷಗಳಿಂದ ಇನ್ನೂ ಕೂಡ ಏನಪ್ಪ ಅಂದ್ರೆ ಭರ್ತಿಯನ್ನು ಇನ್ನೂ ಮಾಡಿಲ್ಲ. ಹಾಗಾದ್ರೆ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳನ್ನ ಮಂಜೂರು ಮಾಡಿದ್ರು ಮತ್ತೆ ಭರ್ತಿ ಎಷ್ಟು ಮಾಡಿದರೆ, ಯಾವ್ಯಾವ ಪೋಸ್ಟ್ ಖಾಲಿ ಇದೆ ಅಂತ ನೋಡಿದಾದ್ರೆ ನೋಡ್ರಿ, IGR 1 ಮಂಜೂರು ಮಾಡಿದ್ರು ಅದನ್ನ ಭರ್ತಿ ಮಾಡಿದ್ದಾರೆ. ನೋಂದಣಿ ಉಪ ಮಹಾಪರಿವೀಕ್ಷಕರು 5 ಹುದ್ದೆಗಳನ್ನು ಇಲ್ಲಿ ಮಂಜೂರು ಮಾಡಿದ್ರು, 1 ಮಾತ್ರ ಭರ್ತಿ ಮಾಡಿದರೆ, 4 ಹುದ್ದೆಗಳು ಖಾಲಿ ಇವೆ. ಜಂಟಿ ನಿರ್ದೇಶಕರು ಅಥವಾ ಉಪನಿರ್ದೇಶಕರಲ್ಲಿ 1 ಹುದ್ದೆಯನ್ನ ಮಂಜೂರು ಮಾಡಿದ್ರು, ಅದನ್ನ ಭರ್ತಿಯನ್ನು ಕೂಡ ಮಾಡಲಾಗಿದೆ. ಕಾರ್ಯಪಾಲಕ ಇಂಜಿನಿಯರ್ ನೋಡ್ರಿ, 1 ಹುದ್ದೆಯನ್ನ ಮಂಜೂರು ಮಾಡಿದ್ರು, ಅದು ಇನ್ನೂ ಕೂಡ ಭರ್ತಿಯಾಗಿಲ್ಲ. ಜಿಲ್ಲಾ ನೋಂದಣಾಧಿಕಾರಿ ಕಾನೂನು ಅಥವಾ ಸಹಾಯಕ ನೋಂದಣಿ 39 ಹುದ್ದೆಗಳನ್ನ ಏನಪ್ಪ ಅಂದ್ರೆ ಮಂಜೂರು ಮಾಡಿದ್ರು, ಅದರಲ್ಲಿ ಕೇವಲ 29 ಮಾತ್ರ ಭರ್ತಿ ಮಾಡಿದರೆ, ಉಳಿದಂತೆ 10 ಹುದ್ದೆಗಳು ಖಾಲಿ ಇವೆ. ಕೇಂದ್ರ ಸ್ಥಾನ ಸಹಾಯಕರಲ್ಲಿ ನೋಡ್ರಿ, 33 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 14 ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ, ಉಳಿದಂತೆ 19 ಹುದ್ದೆಗಳು ಖಾಲಿ ಇವೆ. ಸಹಾಯಕ ಸಾಂಖ್ಯಿಕ ಅಧಿಕಾರಿಯಲ್ಲಿ 4 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 1 ಹುದ್ದೆ ಮಾತ್ರ ಭರ್ತಿಯಾಗಿದೆ, ಇನ್ನು 3 ಹುದ್ದೆಗಳು ಖಾಲಿ ಇವೆ. ಹಿರಿಯ ಉಪನೋಂದಣಾಧಿಕಾರಿಗಳು 109 ಹುದ್ದೆಗಳನ್ನ ಇವರೇನ್ ಮಾಡಿದ್ರಪ್ಪ ಅಂದ್ರೆ ಮಂಜೂರು ಮಾಡಿದ್ರು, 92 ಭರ್ತಿಯಾಗಿವೆ, ಇನ್ನು 17 ಹುದ್ದೆಗಳು ಖಾಲಿ ಇವೆ. ಸಹಾಯಕ ಇಂಜಿನಿಯರ್ ಅಲ್ಲಿ ನೋಡ್ರಿ, 6 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 6 ಹುದ್ದೆಗಳು ಭರ್ತಿಯಾಗಿಲ್ಲ, ಹಾಗಾಗಿ 6 ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಲೆಕ್ಕಾಧೀಕ್ಷಕರೊಳಗೆ ನೋಡ್ರಿ, 5 ಹುದ್ದೆಗಳನ್ನ ಇವರು ಮಂಜೂರು ಮಾಡಿದ್ರು, 1 ಮಾತ್ರ ಭರ್ತಿ ಮಾಡಿದರೆ, 4 ಹುದ್ದೆಗಳು ಇನ್ನೂ ಕೂಡ ಖಾಲಿ ಇದೆ. ಸಹಾಯಕ ಕೃಷಿ ಅಧಿಕಾರಿಯಲ್ಲಿ 1 ಹುದ್ದೆಯನ್ನ ಮಂಜೂರು ಮಾಡಿದ್ರು, ಅದಿನ್ನೂ ಭರ್ತಿಯಾಗಿಲ್ಲ, ಅಂದ್ರೆ ಆ ಹುದ್ದೆ ಇನ್ನೂ ಖಾಲಿ ಇದೆ. ಉಪನೋಂದಣಾಧಿಕಾರಿಗಳಲ್ಲಿ ನೋಡ್ರಿ, 186 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 144 ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ, ಇನ್ನುಳಿದಂತೆ 42 ಹುದ್ದೆಗಳು ಖಾಲಿ ಇವೆ. ಸಾಂಖ್ಯಿಕ ನಿರೀಕ್ಷಕರಲ್ಲಿ ನೋಡ್ರಿ, 2 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 2 ಕೂಡ ಭರ್ತಿಯಾಗಿಲ್ಲ, ಹಾಗಾಗಿ 2 ಹುದ್ದೆಗಳು ಖಾಲಿ ಇವೆ. ಶೀಘ್ರ ಲಿಪಿಗಾರರಲ್ಲಿ 9 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 3 ಭರ್ತಿಯಾಗಿದೆ, ಉಳಿದಂತೆ 6 ಹುದ್ದೆಗಳು ಖಾಲಿ ಇವೆ. ಲೆಕ್ಕ ಸಹಾಯಕರಲ್ಲಿ ನೋಡ್ರಿ, 4 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ, 2 ಭರ್ತಿ ಮಾಡಿದ್ರೆ, ಇನ್ನು 2 ಕೂಡ ಏನಪ್ಪ ಅಂದ್ರೆ ಭರ್ತಿ ಮಾಡಿಲ್ಲ, ಅಂದ್ರೆ ಇನ್ನು 2 ಹುದ್ದೆಗಳು ಖಾಲಿ ಇವೆ. ಪ್ರಥಮ ದರ್ಜೆ ಸಹಾಯಕರಲ್ಲಿ ನೋಡ್ರಿ, 248 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ, 180 ಹುದ್ದೆಗಳು ಭರ್ತಿ ಮಾಡಿದ್ರೆ, ಉಳಿದಂತೆ 68 ಹುದ್ದೆಗಳು ಖಾಲಿ ಇವೆ. ದ್ವಿತೀಯ ದರ್ಜೆ ಸಹಾಯಕರಲ್ಲಿ ನೋಡ್ರಿ, 508 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ, 334 ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ, ಇನ್ನುಳಿದಂತೆ 174 ಹುದ್ದೆಗಳು ಖಾಲಿ ಇವೆ. ಡಾಟಾ ಎಂಟ್ರಿ ಆಪರೇಟರ್ಸ್ ನೋಡ್ರಿ, 15 ಹುದ್ದೆಗಳನ್ನ ಇವರು ಏನಪ್ಪ ಅಂದ್ರೆ ಮಂಜೂರು ಮಾಡಿದ್ರು, 15 ಹುದ್ದೆಗಳು ಖಾಲಿ ಇವೆ. ಬೆರಳಚ್ಚುಗಾರರಲ್ಲಿ 60 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 4 ಮಾತ್ರ ಭರ್ತಿ ಮಾಡಿದರೆ, ಇನ್ನುಳಿದಂತೆ 56 ಹುದ್ದೆಗಳು ಖಾಲಿ ಇವೆ. ಬೆರಳಚ್ಚುಗಾರರು ಡಾಟಾ ಎಂಟ್ರಿ ಆಪರೇಟರ್ ಅಲ್ಲಿ 1 ಹುದ್ದೆಯನ್ನ ಮಂಜೂರು ಮಾಡಿದ್ರು, ಅದನ್ನು ಕೂಡ ಏನಪ್ಪ ಅಂದ್ರೆ ಭರ್ತಿ ಮಾಡಿಲ್ಲ, ಹಾಗಾಗಿ ಆ ಹುದ್ದೆಯನ್ನು ಕೂಡ ಇಲ್ಲಿ ಖಾಲಿ ಇದೆ. ವಾಹನ ಚಾಲಕರಲ್ಲಿ ನೋಡ್ರಿ, 36 ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ, 36 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ, ಕೇವಲ 8 ಹುದ್ದೆಗಳನ್ನ ಮಾತ್ರ ಭರ್ತಿ ಮಾಡಿದರೆ, ಇನ್ನು 28 ಹುದ್ದೆಗಳನ್ನ ಭರ್ತಿ ಮಾಡಬೇಕಂದ್ರೆ ಆ ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್ ನೋಡ್ರಿ, ಪ್ರಾಜೆಕ್ಟ್ ಮ್ಯಾನೇಜರ್ ಅಲ್ಲಿ 2 ಹುದ್ದೆಗಳನ್ನ ಮಂಜೂರು ಮಾಡಿದರೆ, 2 ಹುದ್ದೆಗಳು ಭರ್ತಿಯಾಗಿಲ್ಲ, ಹಾಗಾಗಿ 2 ಹುದ್ದೆಗಳು ಖಾಲಿ ಇವೆ. ಡಾಟಾಬೇಸ್ ಕನ್ಸಲ್ಟೆಂಟ್ ಒಳಗೆ 1 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, ಅದನ್ನ ಭರ್ತಿ ಮಾಡಿದರೆ. ಟೆಕ್ನಿಕಲ್ ಕನ್ಸಲ್ಟೆಂಟ್ ಒಳಗೆ 2 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 2 ಭರ್ತಿ ಮಾಡಿದರೆ. ಅಟೆಂಡರ್ ಒಳಗೆ ನೋಡ್ರಿ, 111 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ, ಕೇವಲ 9 ಹುದ್ದೆಗಳನ್ನ ಮಾತ್ರ ಭರ್ತಿ ಮಾಡಿದರೆ, ಇನ್ನುಳಿದಂತೆ 102 ಹುದ್ದೆಗಳು ಖಾಲಿ ಇವೆ. ಡಿ ಗ್ರೂಪ್ ನಲ್ಲಿ ನೋಡ್ರಿ, 334 ಹುದ್ದೆಗಳನ್ನ ಇವರು ಮಂಜೂರು ಮಾಡಿದ್ರೆ, 153 ಹುದ್ದೆಗಳನ್ನ ಮಾತ್ರ ಭರ್ತಿ ಮಾಡಿದರೆ, ಇನ್ನುಳಿದಂತೆ 181 ಹುದ್ದೆಗಳು ಖಾಲಿ ಇವೆ. ಒಟ್ಟಾರೆ ನೋಡ್ರಿ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಏನಪ್ಪ ಅಂದ್ರೆ 1724 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ, ಕೇವಲ ಅಥವಾ 999 ಹುದ್ದೆಗಳನ್ನ ಮಾತ್ರ ಭರ್ತಿ ಮಾಡಿದರೆ, ಇನ್ನುಳಿದಂತೆ 733 ಹುದ್ದೆಗಳು ಖಾಲಿ ಇವೆ. ಇದು ಏನಪ್ಪ ಅಂದ್ರೆ ನೋಂದಣಾಧಿಕಾರಿ ಕಚೇರಿ ಅಥವಾ ನೋಂದಣಿ ಕಚೇರಿಯಲ್ಲಿ ಏನಪ್ಪ ಅಂದ್ರೆ ನಿಮಗೆ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ. ಆದಷ್ಟು ಬೇಗ ನೋಡ್ರಿ, ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸಿ ಏನ್ 733 ಹುದ್ದೆಗಳಿವೆಯಲ್ಲ ಅವುಗಳನ್ನ ಭರ್ತಿ ಮಾಡಿ ನೋಂದಣಿ ಕಚೇರಿಯಲ್ಲೂ ಕೂಡ ಏನಪ್ಪ ಅಂದ್ರೆ ಕೆಲಸ ಸುಗಮವಾಗ್ಲಿ, ಸಾರ್ವಜನಿಕರಿಗೂ ಕೂಡ ಅನುಕೂಲಕರವಾಗಿರ್ಲಿ, ಜೊತೆಗೆ ಏನಪ್ಪ ಅಂದ್ರೆ ಅಧಿಕಾರಿಗಳಿಗೇನು ಕೆಲಸದ ಒತ್ತಡ ಇದೆಯಲ್ಲ ಅದು ಕೂಡ ಕಡಿಮೆ ಆಗ್ಲಿ, ಜೊತೆಗೆ ನೋಡ್ರಿ ಯಾರೆಲ್ಲ ಈ ಒಂದು ಉದ್ಯೋಗವನ್ನು ಹುಡುಕ್ತಿದ್ರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಈ ಒಂದು ನೋಂದಣಿ ಕಚೇರಿಯಲ್ಲಿರುವಂತಹ ಕೆಲಸಗಳನ್ನ ಆದಷ್ಟು ಬೇಗ ಫುಲ್ಫಿಲ್ ಆಗ್ಲಿ ಅಂತ ನಾವು ಹೇಳ್ತಿದ್ವಿ. ಇದೇ ತರ ನೋಡ್ರಿ, ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.